ಬೇತಮಂಗಲದ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಎಂ ರೂಪಾ ಶಶಿಧರ್ ಅವರು ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು. ಮಾನ್ಯ ಶಾಸಕರ ಪ್ರಸ್ತಾವನೆಯಂತೆ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಎಸಿಪಿ ಮತ್ತು ಟಿಎಸ್ಪಿ ಅಡಿ ಸುಮಾರು 6 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಲೋಕೋಪಯೋಗಿ ಇಲಾಖೆ ವತಿಯಿಂದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಇಂದು ಬೇತಮಂಗಲದ 4ನೇ ಬ್ಲಾಕ್ನ ಕೆಜಿಎಫ್ ರಸ್ತೆಯಿಂದ ಗೋಸಿನಕೆರೆ ಕೋಡಿ ಕಡೆಗೆ ಹೋಗುವ ರಸ್ತೆಯ ಸಿಸಿ ರಸ್ತೆ ಕಾಮಗಾರಿ ಮತ್ತು 8ನೇ ಬ್ಲಾಕ್ನ ಕೆಜಿಎಫ್ ರಸ್ತೆಯಿಂದ ನ್ಯೂ ಟೌನ್ ಕಡೆಗೆ ಹೋಗುವ ರಸ್ತೆಯ ಸಿಸಿ ರಸ್ತೆ ಕಾಮಗಾರಿಗೆ ಮಾನ್ಯ ಶಾಸಕರು ಚಾಲನೆ ನೀಡಿದರು. ಇವೆರಡೂ ಕಾಮಗಾರಿಗಳ ಅಂದಾಜು ಮೊತ್ತ 35 ಕೋಟಿ ರೂಪಾಯಿ. ಶಾಸಕರು ಮಾತನಾಡಿ, ಶಾಸಕರಾಗಿ ಆಯ್ಕೆಯಾದಾಗಲಿಂದ ಇಲ್ಲಿಯವರೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಕ್ಷೇತ್ರಕ್ಕೆ ಬಿಡುಗಡೆಯಾಗುವ ಎಲ್ಲಾ ಅನುದಾನವು ಶಾಸಕರ ವಿವೇಚನೆಗೆ ಒಳಪಟ್ಟಿರುತ್ತದೆ. ಕ್ಷೇತ್ರದಾದ್ಯಂತ ಹಾಲಿ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಇನಾಯತುಲ್ಲಾ ಶರೀಫ್, ದುರ್ಗಾ ಪ್ರಸಾದ್, ರಾಮಚಂದ್ರಪ್ಪ, ಚಿನ್ನು, ಅಮಾನುಲ್ಲಾ ಏಜಾಜ್, ಶ್ರೀಮತಿ ಅರ್ಬೀನಾ ತಾಜ್, ನಂದೀಶ್ ಕುಮಾರ್, ಸುರೇಂದ್ರ ಗೌಡ, ಡೈರಿ ಮಂಜುನಾಥ್, ಶ್ರೀಮತಿ ಸುಕ್ಕಮ್ಮ, ಶ್ರೀಮತಿ ಕುಸುಮ, ಶ್ರೀಮತಿ ಸ್ವಪ್ನ, ಶ್ರೀಮತಿ ಜಯಮ್ಮ, ರಾಜಪ್ಪ, ಮಂಜುನಾಥ್ ಅಯ್ಯಪ್ಪಳ್ಳಿ, ಶಂಕರ್, ಗೋಪಿ ಮೇಸ್ತ್ರಿ, ಗೋಪಾಲ್, ಸಂಪತ್, ಮುನಿಸ್ವಾಮಿ, ಆನಂದ್, ಶ್ರೀರಾಮಪ್ಪ ಹಾಗೂ ಇತರೆ ಪ್ರಮುಖ ಮುಖಂಡರು ಹಾಜರಾಗಿದ್ದರು. ಪ್ರಿಯಾಂಕಾ, ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ಕ್ರಾಂತಿ ನ್ಯೂಸ್ ಕನ್ನಡ. ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ, ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ.